ಹಾಯ್ ಫ್ರೆಂಡ್ಸ್, ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹಸಿ ತೊಗರಿಕಾಳಿನ ಸೀಸನ್ ಆಗಿರೋದ್ರಿಂದ ಅದನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಉಪ್ಸಾರು ಹಾಗೆ ಹಸಿ ತೊಗರಿಕಾಳಿನ ಪಲ್ಯ ಜೊತೆಗೆ ಕೆಂಪು ಖಾರನ ಯಾವ ರೀತಿಯಾಗಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನು 20-25 ಆಗುವಷ್ಟು ಒಣಮೆಣಸಿನಕಾಯಿನ ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತೊಗೊಳ್ಳಿ. ಅದರಲ್ಲಿರೋಂಥ ತೊಟ್ಟನ್ನೆಲ್ಲ ತೆಗೆದು ನಾನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನಾವು ಮೆಣಸಿನಕಾಯಿನ ಮುಟ್ಟಿದಾಗ ಸ್ವಲ್ಪ ಕ್ರಿಸ್ಪಾಗಿರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಸಾಕು. ಈಗ ಸ್ಟೌವ್ನ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾದಮೇಲೆ ಒಂದು ಮಿಕ್ಸರ್ ಜಾರ್ಗೆ ನಾವು ಹುರಿದಿಟ್ಟಿದ್ದಂಥ ಒಣಮೆಣಸಿನಕಾಯಿನ ಸೇರಿಸ್ಕೊತಾ ಇದ್ದೀನಿ. ನೀವು ತುಂಬ ಒಣಮೆಣಸಿನಕಾಯಿನ ಹುರಿದ್ಬಿಟ್ರೆ ಸ್ವಲ್ಪ ಖಾರ ನಿಮಗೆ ಕಪ್ಪು ಕಲರ್ ಬಂದುಬಿಡುತ್ತೆ, ಅದಕ್ಕೋಸ್ಕರ ಇದೇ ರೀತಿ ಲೈಟಾಗಿ ಹುರ್ಕೊಳ್ಳಿ ಸಾಕು. ಒಂದಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, 10 ಬೆಳ್ಳುಳ್ಳಿ ಹೆಸಳು, ಹಾಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ 1 ಟೇಬಲ್ಸ್ಪೂನ್ ಆಗೋಷ್ಟು ಜೀರಿಗೆ, ಹಾಗೆ 1 ಟೀಸ್ಪೂನ್ ಆಗೋಷ್ಟು ಮೆಣಸು. ನಂತರ ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಕೊತಾ ಇದ್ದೀನಿ. ಇದನ್ನು ನುಣ್ಣಗೆ ರುಬ್ಬೇಕಂತ ಏನಿಲ್ಲ, ಸ್ವಲ್ಪ ತರತರಿಯಾಗೇ ಇರಬೇಕು. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಇಷ್ಟ ಆದರೆ ಸಾಕು. ಹಾಗೆ ನೀವಿಲ್ಲಿ ಒಣಮೆಣಸಿನ್ಕಾಯಿ ಬದಲು ಹಸಿಮೆಣಸಿನ್ಕಾಯಿನೂ ಸಹ ಯೂಸ್ ಮಾಡ್ಬೋದು. ಹಸಿಮೆಣಸಿನ್ಕಾಯಿ ಯೂಸ್ ಮಾಡೋದಾದರೆ ಹಸಿಮೆಣಸಿನ್ಕಾಯಿನ 2 ರೀತಿಯಾಗಿ ನೀವು ಯೂಸ್ ಮಾಡ್ಬೋದು. ಮೊದಲನೇದು ನೀವು ಫಸ್ಟೇ ಹಸಿಮೆಣಸಿನ್ಕಾಯಿನ ಹುರಿದು ನಂತರ ಮಿಕ್ಸಿಗೆ ಹಾಕೋಬೋದು, ಇಲ್ಲ ಅಂತಂದರೆ ಚೆನ್ನಾಗಿ ಹಸಿಮೆಣಸಿನ್ಕಾಯಿನ ಬೇಯಿಸ್ಕೊಂಡು ಸಹ ಹಾಕೋಬೋದು. ಇಲ್ಲಿ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದ್ರ ಬದಲು ನೀವು ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡು ಎಷ್ಟು ದಿನ ಇಟ್ಟರೂ ಸಹ ಈ ಖಾರ ಹಾಳಾಗಲ್ಲ, ಹಾಗೇ ಇರುತ್ತೆ. ಜೊತೆಗೆ ನೀವು ಈ ಖಾರ ಒಂದು ರೆಡಿ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾವಾಗ ನೀವು ಈ ಸಾಂಬಾರನ್ನ ರೆಡಿ ಮಾಡ್ಕೊಬೋದು. ಈಗ ಖಾರನ ಸೈಡಲ್ಲಿ ತೆಗೆದಿಟ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ 6 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ನೀರನ್ನ ನೀವು ಸಾಂಬಾರ್ ನಿಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ. ಈಗ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಹಸಿ ತೊಗರಿ ಕಾಳನ್ನೆಲ್ಲ ಬಿಡಿಸಿಟ್ಕೊಂಡಿದ್ದೆ, ಸೊ ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು 1/2 ಕೆಜಿ ಹಸಿ ತೊಗರಿಕಾಯಿನ ತೊಗೊಂಡಿದ್ದೆ. ನೀವು ಕಾಳು ಸೊಪ್ಪನ್ನೆಲ್ಲ ಎಷ್ಟು ಹಾಕ್ತೀರಾ ಅಷ್ಟೇ ಸಾಂಬಾರನ್ನ ಮಾಡ್ಕೊಬೇಕು. ಕಾಳು ಸೊಪ್ಪೆಲ್ಲ ಸ್ವಲ್ಪ ಕಡಿಮೆ ಹಾಕಿ ಸಾಂಬಾರು ಜಾಸ್ತಿ ಮಾಡೋದ್ರಿಂದ ರುಚಿ ಅದರದ್ದು ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ ನೋಡಿಕೊಂಡು ಸಾಂಬಾರನ್ನ ಮಾಡ್ಕೊಬೇಕಾಗುತ್ತೆ. ಈಗ ಇದೆಲ್ಲ ಪೂರ್ತಿಯಾಗಿ ಕುದಿ ಬರಬೇಕು, ಹಾಗೆ ಕಾಳು ಸಹ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಬೇಯಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಕಾಳು ಬೇಯ್ತಾ ಬೇಯ್ತಾ ಸ್ವಲ್ಪ ಸಾಂಬಾರು ಕಲರ್ ಸಹ ಬ್ಲ್ಯಾಕ್ ಆಗ್ತಾ ಇದೆ. ಈ ರೀತಿಯಾಗಿ ಕಲರ್ ಬಂದಾಗಲೇ ಕಾಳು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನಿಮಗೆ ಅದು ಗೊತ್ತಾಗ್ತಾ ಇಲ್ಲ ಅಂತಂದರೆ ಸ್ವಲ್ಪ ಕಾಳನ್ನ ತೊಗೊಂಡು ಈ ರೀತಿಯಾಗಿ ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿ, ಫುಲ್ ಸಾಫ್ಟ್ ಆಗಿದ್ದರೆ ಕಾಳು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಇಲ್ಲಿ 1-2 ಟೇಬಲ್ಸ್ಪೂನ್ ಆಗುವಷ್ಟು ಕಾಳನ್ನ ಸೈಡಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಅದೇನಕ್ಕೆ ಅಂತ ನಿಮಗೆ ಆಮೇಲೆ ಹೇಳ್ತೀನಿ. ಸೊ ಈಗ ಅದಕ್ಕೂ ಮೊದಲು ಇಲ್ಲಿ ಬೇಯ್ತಾ ಇರೋಂಥ ಕಾಳಿಗೆ ನಾನು ನುಗ್ಗೆ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ನುಗ್ಗೆ ಸೊಪ್ಪಿಲ್ಲಿ ನಾನು 3 ಕಟ್ ಆಗುವಷ್ಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ 1-2 ಸಲ ವಾಶ್ ಮಾಡಿ ನಂತರ ಯೂಸ್ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ನುಗ್ಗೆ ಸೊಪ್ಪನ್ನ ಯಾರೂ ವಾಶ್ ಮಾಡ್ತಾ ಇರಲಿಲ್ಲ, ಕಹಿ ಬರುತ್ತೆ ಅಂತ. ಬಟ್ ಈಗ ನಾವು ಹೊರಗಡೆಯಿಂದ ತರೋದ್ರಿಂದ ಎಲ್ಲನೂ ವಾಶ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ. ಈಗ ಇದು ಬೇಯ್ತಾ ಇರಲಿ, ಅಲ್ಲಿವರೆಗೂ ಕಾಳನ್ನ ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಖಾರ ರುಬ್ಬಿಟ್ಟಿದ್ನಲ್ಲ ಅದೇ ಜಾರ್ಗೆ ಬೇಯಿಸಿಟ್ಟಿದ್ದಂಥ ತೊಗರಿ ಕಾಳನ್ನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೀಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ನೀರನ್ನ ಸೇರಿಸಿ ಫುಲ್ ಫೈನ್ ಪೇಸ್ಟಾಗಿ ರುಬ್ಕೊಳ್ಳಿ. ನೋಡಿ, ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ, ಇಷ್ಟು ಫೈನ್ ಪೇಸ್ಟ್ ಆಗಬೇಕು. ಈಗ ಅದನ್ನು ಸೈಡಲ್ಲಿ ತೆಗೆದಿಟ್ಕೊಂಡು ಬೇಯ್ತಿರುವಂಥ ನುಗ್ಗೆ ಸೊಪ್ಪಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನುಗ್ಗೆ ಸೊಪ್ಪನ್ನ ಹಾಕಿದ್ಮೇಲೆ ಜಸ್ಟ್ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ನೀವು ನುಗ್ಗೆ ಸೊಪ್ಪೆಲ್ಲ ಬೇಗ ಬೆಂದೋಗುತ್ತೆ. ನೋಡಿ, ಈಗ 10 ನಿಮಿಷ ಆದಮೇಲೆ ನುಗ್ಗೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಈಗ ನಾವು ಅದರಲ್ಲಿರುವಂಥ ಸಾಂಬಾರು ಸಪ್ರೇಟ್ ಹಾಗೆ ಸೊಪ್ಪನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಇದನ್ನು ಬಸ್ತು ಈ ರೀತಿಯಾಗಿ ತೆಗೆದಿಟ್ಕೊಂಡಿದ್ದೀನಿ. ಸೊಪ್ಪನ್ನು ಸಹ ಸೈಡಲ್ಲಿ ತೆಗೆದಿಟ್ಕೊಂಡು ಈಗ ರೆಡಿಯಾಗಿರುವಂಥ ಸಾಂಬಾರನ್ನ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಈಗ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾವು ರುಬ್ಬಿಟ್ಟಿದ್ದಂಥ ಮಸಾಲನ ಸೇರಿಸ್ಕೊತಾ ಇದ್ದೀನಿ. ನಾವು ಈ ರೀತಿ ರುಬ್ಬಿ ಮಸಾಲನ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ, ಹಾಗೆ ತುಂಬ ರುಚಿಯಾಗಿರುತ್ತೆ. ಆಗ ನಿಮಗೆ ಮುದ್ದೆ ಅನ್ನದ ಜೊತೆ ಸಹ ತುಂಬ ರುಚಿ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಈ ರೀತಿ ಹಾಕೋತಾ ಇದ್ದೀನಿ. ಮಸಾಲನ ಹಾಕಿದ್ಮೇಲೆ ಚೆನ್ನಾಗಿ ಕುದಿ ಬರೋವರೆಗೂ ಬಿಡಿ. ಕುದಿ ಬಂದಮೇಲೆ ಅದನ್ನು ಸ್ಟೌವ್ನ ಆಫ್ ಮಾಡಿಕೊಂಡು ಸೈಡಲ್ಲಿ ತೆಗೆದಿಟ್ಕೊಂಡ್ರೆ ಉಪ್ಪು ಸಾಂಬಾರು ರೆಡಿಯಾಗುತ್ತೆ. ಈಗ ಸೊಪ್ಪನ್ನು ಒಗ್ಗರಣೆಗೆ ಹಾಕೋಬೇಕಲ್ವ, ಅದಕ್ಕೋಸ್ಕರ ಒಂದು ಪಾನ್ನ ಇಟ್ಕೊಂಡು ಅದಕ್ಕೆ 1 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆ, ಹಾಗೆ 1 ಟೀಸ್ಪೂನ್ ಆಗುವಷ್ಟು ಸಾಸಿವೆ, 1-5 ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ತಾ ಇದ್ದೀನಿ. 2 ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕರಿಬೇವಿನ ಎಲೆ. ಇಲ್ಲಿ ನೀವು ಒಣಮೆಣಸಿನ್ಕಾಯಿ ಬದಲು ಹಸಿಮೆಣಸಿನ್ಕಾಯಿನೂ ಸಹ ಯೂಸ್ ಮಾಡ್ಬೋದು. ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ 1 ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕೋತಾ ಇದ್ದೀನಿ.
ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ನಾವು ಸೊಪ್ಪನ್ನ ತೆಗೆದಿಟ್ಕೊಂಡಿದ್ವಲ್ಲ ಸೊಪ್ಪು ಕಾಳನ್ನ ಅದನ್ನು ಸೇರಿಸ್ತಾ ಇದ್ದೀನಿ. ಸೊಪ್ಪನ್ನ ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹಾಕಿರೋಂಥ ಒಗ್ಗರಣೆ ಎಲ್ಲ ಸೊಪ್ಪಿಗೆ ಚೆನ್ನಾಗಿ ಹೊಂದ್ಕೊಬೇಕು. ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಿದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ಬಟ್ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಸಿ ತೆಂಗಿನಕಾಯಿನ ಯೂಸ್ ಮಾಡೋದ್ರಿಂದ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಪಲ್ಯ ರೆಡಿಯಾಗುತ್ತೆ. ನಿಮಗೇನಾದರೂ ಉಪ್ಸಾರಿಗೆ ಆ ರೀತಿಯಾಗಿ ಮಸಾಲ ಹಾಕೋದು ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿಕೊಂಡು ಕಾಳು ಬೆಂದ ನಂತರ ಆ ನೀರನ್ನ ತೆಗೆದಿಟ್ಕೊಂಡು ಹಾಗೆ ನೀವು ಊಟ ಮಾಡ್ಬೋದು. ಇಲ್ಲ ಅಂತಂದರೆ ನಾನು ತೋರಿಸಿರೋಂಥ ಮೆಥಡಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿ ಬರುತ್ತೆ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.